ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಪಕ್ಷ ರಾಜ್ಯದಲ್ಲಿ ದೇಶದಲ್ಲಿ ಸುಂದರ ಕಡೆಯಿಂದ ಜನ ಬೆಳಿಬೇಕು. ಈ ಪಕ್ಷದ ಮುಖಾಂತರನೇ ದೇಶ ಬೆಳೆಯುತ್ತೆ, ರಾಜ್ಯ ಬೆಳೆಯುತ್ತೆ. ದೇಶಿ ಜನ ಇದ್ದಾರೆ. ಬಿಜೆಪಿಯವರು ಭಿಕ್ಷೆ ಕೊಟ್ಟಿದ್ದಾರೆ ಅಂದರೆ ಇವರು ಬಿಜೆಪಿಯವರ ತಾನೆ. ಇವತ್ತು ಸರ್ಕಾರ ಬಂದಿರೋದಕ್ಕೆ ವಿಶ್ವನಾಥ್ ಸೇರಿ 17 ಜನ ಕಾರಣ. ನಾನು ಇಲ್ಲ ಅನ್ನಲ್ಲ. ಆದರೆ ಇವತ್ತು 3 ದಿನ ನಮ್ಮ ಕೇಂದ್ರ ನಾಯಕರು ನಮ್ಮ ರಾಜ್ಯದ ಉಸ್ತುವಾರಿ ಶ್ರೀ ಅರುಣ್ ಸಿಂಗ್ ಅವ್ರನ್ನ ಕಳಿಸಿದ್ದಾರೆ. ನಿಮ್ದೇನೇನು ಅಭಿಪ್ರಾಯ ಇದೆ ಎಲ್ಲ ತಿಳಿಸಿ ಅಂತ ಹೇಳಿದ್ದಾರೆ. ಎಲ್ಲ 4 ಕೋಟೆ ಮಧ್ಯೆ ಮುಕ್ತವಾಗಿ ತಿಳಿಸೋಕೆ ಅವಕಾಶ ಇದೆ. ಇನ್ಯಾವ ಪಕ್ಷದಲ್ಲೂ ಹಿಂಗೆ ಅವಕಾಶ ಇಲ್ಲ. ಸೊ ಮುಕ್ತವಾಗಿ ತಿಳಿಸಿದ್ದಾರೆ. ತಿಳಿಸಿದ ಮೇಲೆ ಅರುಣ್ ಸಿಂಗ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಡಿಯೂರಪ್ಪನವರೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇದಕ್ಕೆ ಅರುಣ್ ಸಿಂಗ್ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು. ಅವರು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಅರುಣ್ ಸಿಂಗ್ ನಿಭಾಯಿಸ್ತಾ ಇದ್ದಾರೆ. ಹಂಗಾಗಿ ಅವ್ರು ಹೇಳಿದ್ದಾರೆ. ಇನ್ನು ಆ ಮುಖ್ಯಮಂತ್ರಿ ವಿಚಾರದಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ. ನಾನು ಹೇಳಿಕೊಟ್ಟಿರೋದೇನು ಅಂತಂದರೆ, ಪಕ್ಷದ ವಿರುದ್ಧ ಮಾಡೋರ ಬಗ್ಗೆ ಶಿಸ್ತು ಕ್ರಮ ತಗೋಬೇಕು. ಹೌದು, ನಾನು ಇಲ್ಲ ಅಂದಿಲ್ಲ. ನಿನ್ನೆನೂ ಕೂಡ ನಮ್ಮ ರಾಜ್ಯದ ಕೋರ್ ಕಮಿಟಿಯಲ್ಲಿ ಕೂಡ ಚರ್ಚೆ ಮಾಡಿದ್ದೀವಿ.